ಸಿನಿಮಾಕ್ಕೆ ಹೋಗ್ಬರ್ತೀನಿ, ಅಡಿಗೆ ಎಲ್ಲ ರೆಡಿ ಮಾಡಿಸಿ ಬಿಸಿ ಬಿಸಿ ಆಗಿದೆ ಅಂತೇಳಿ ಬರ್ಲ. ನಡ್ಕೊಂಡು ಹೋಗ್ಬೇಕಾದ್ರೆ ಟ್ವಿಸ್ಟ್ ಮಾಡ್ಕೊಂಡೇ ಹೋಗ್ತಾಳೆ. ನನಗೇನು ಬಂತಪ್ಪ ಕೇಳು, ಕೂಲಿ ಮಾಡ್ಕೊಂಡಿದ್ರು ಕೂಡ ನನ್ನ ಮರ್ಯಾದೆ ಹೋಗ್ತಿರ್ಲಿಲ್ಲ. ಎಂ ಎ ಓದಿಬಿಟ್ಟು ಈ ತರ ಗುಲಾಮಗಿರಿ ಕೆಲಸಕ್ಕೆ ಬರಬಾರ್ದಾಗಿತ್ತು. ಗೋವಿಂದ ಏನು ಮಾತು ಕೇಳಿ ಹಾಳಾಗಿ ಹೋದೆ, ಹಾಳಾಗಿ ಹೋದೆ. ನನಗೂ ಟೈಮ್ ಬರಲೇ, ನಾನು ಏನು ಅನ್ನೋದು ತೋರಿಸ್ತೀನಿ. ಅಲ್ಲ, ಜೀವನಕ್ಕೋಸ್ಕರ ಇರೋ ಸಿನಿಮಾ ಆಕ್ಟ್ರೆಸ್ ಕೂಡ ಈ ರೀತಿ ಮೇಕಪ್ ಡ್ರೆಸ್ ಮಾಡ್ಕೊಳಲ್ವಲ್ಲ, ಈ ಸಂಸಾರಿ ಹೆಣ್ಣಿಗೆ ಏನು? ಸ್ವಾಮಿ, ಸ್ವಾಮಿ, ಸ್ವಾಮಿ! ಏನಪ್ಪ? ಗಂಟೆ ಹತ್ತಾಯ್ತು. ಹತ್ತಾದ್ರೆ ನಾನೇನಯ್ಯ ಮಾಡ್ಲಿ? ಅಡಿಗೆ ರೆಡಿ ಆಯ್ತಾ? ಅದು ರೆಡಿಯಾಗಿ ಹಾರೋಗಿ ಹಳ್ಸೋಗ್ತಾ ಇದೆ. ಹೇಳಿ, ನೀವಾದ್ರೂ ಊಟ ಮಾಡಿ. ಹೆಂಡತಿ ಊಟ ಮಾಡಿದೆ ನಾನು ಹೇಗಯ್ಯ ಮಾಡೋದು? ಒಂದು ವೇಳೆ ಅವಳಿಗೆ ಗೊತ್ತಾದ್ರೆ ನನ್ನ ಮೇಲೆ ಉರು ಮಾರಿ ಹಾಕ್ಬಿಡ್ತಾಳೋ ಇನ್ನು? ನಿಮಗೊಂದು ಬುದ್ಧಿ ಇಲ್ಲ ಅಂತ ಹೆಂಡತಿ ನನಗೆ ಸಿಕ್ಕಬೇಕಾಗಿತ್ತು, ಹೇಗಿಡ್ಬೇಕು ಹಾಗಿಡ್ತಾ ಇದ್ದೆ. ಅಯ್ಯ, ನನಗಿಂತ ನೀನು ಗಟ್ಟಿಗನಪ್ಪ. ನಿಮಗೊಂದು ದಮ್ ಇಲ್ಲ ಸ್ವಾಮಿ, ಹೆದರ್ಕೊಂಡು ಹೆಣ್ ಪಕ್ಕದ ಹಸ್ಬೆಂಡ್ ನಂಗೆ ಬಿದ್ದಿದ್ದೀರಾ? ಇದಕ್ಕಾಗಿ ಸ್ವಾಮಿ ಓದಿದ್ದೀರಿ ಎಂ ಎ? ನಾನು ಎಂ ಎ ಓದೋದಕ್ಕೂ ಹೆಣ್ ಪಕ್ಕ ಹಾಕಿ ಏನಯ್ಯ ಸಂಬಂಧ? ಎಂದ ಅನ್ನ ಇದ್ದದ್ದು ಸ್ವಾಮಿ, ಗಂಟೆ ಹತ್ತಾದ್ರೂ ಮನೆಗೆ ಬರ್ದೇನೆ ಒಬ್ಬಂಟಿಯಾಗಿ ಸಿನಿಮಾಕ್ ಹೋಗೋದು? ನಿಮ್ಮನ್ನು ಜೊತೆನೆ ಕರ್ಕೊಂಡು ಹೋದ್ರೆ ಏನು ಹೋಗ್ತಾ ಇತ್ತು ಅವರ ಗಂಟು ಅಂದೆ. ನಿಮ್ಮದೊಂದು ಜನ್ಮ ಜನ್ಮ. ನನ್ನದೊಂದು ಜನ್ಮ ಜನ್ಮ. ಅಡಿಗೆಯವನು ನನಗೆ ಬುದ್ಧಿ ಹೇಳೋ ಸ್ಥಿತಿಗೆ ಬಂದ್ಬಿಟ್ಟ. ಇನ್ನು ನಾನು ಸುಮ್ಮನಿರಬಾರ್ದು, ತಗೋಬೇಕು ತಾಕತ್. ಲೇ, ಇವತ್ತು ನೀನು ಬರೋ. ಊಟ ರೆಡಿಯಾಗಿದೆಯೇನ್ರಿ? ಹೋಗಿ ನಿಮ್ಮಪ್ಪನ ಕೇಳು. ಏನ್ರಿ ಪುನಃ ಏಕವಚನದಲ್ಲಿ ಮಾತಾಡ್ತಾ ಇದ್ದೀರಾ? ಅಲ್ವೇ, ನಿಮ್ಮಮ್ಮ ಇದ್ದಿದ್ರೆ ನಿಮ್ಗೆ ಈ ತರಹ ಬುದ್ಧಿ ಬರ್ತಿತ್ತೆ? ನಾಲ್ಕು ಬಿಗಿದು ಹತ್ತು ಬಸ್ತಲ್ಲಿ ಇರ್ತಾ ಇದ್ಲು. ಯಾವಳೆ ಇವಳು, ಮಾತಿ ಮುಂಚೆ ಟಪ್ ಟಪ್, ಬೇರೆ ಹೊರಡೋ ಗೊತ್ತಿಲ್ವೇ? ಮುಚ್ಚಿ ಬಾಯಿ. ನಿನ್ನ ಬಾಯಿ ಬೊಂಬಾಯಿ ಆಗಿದೆ. ನೀವ್ ಹೀಗೆ ಮಾತಾಡ್ತಾ ಇರಿ, ನಮ್ ಲಾಯರ್ ಹೇಳಿ ಡೈವರ್ಸ್ ಅಪ್ಲಿಕೇಶನ್ ಹಾಕಿಸ್ತೀನಿ. ಏನು ಏನಂದ್ರೆ ಡೈವರ್ಸ್ ಮಾಡಿಸ್ತೀಯ? ನನ್ಗೆ ಅನುಕೂಲವೇ ಆಯ್ತು. ನಾನು ಕಟ್ಟಿರೋ ತಾಳಿ ನಿಮ್ಮ ಅಪ್ಪನ ಆಸ್ತಿಲ ಅರ್ಧ ಭಾಗ ಕೊಡ್ಸ್ಬಿಡು, ಹೊರಟೋಗ್ತಿರ್ತೀನಿ. ನೀವ್ ಕಟ್ಟಿರೋ ತಾಳಿ ಐರನ್ ಸಪ್ನಲ್ಲಿದ್ದ ತಗೊಂಡು ಹೋಗ್ರಿ. ರೀ, ನಿಮ್ಗೆ ಯಾರ ಅರ್ಧ ಭಾಗ ಆಸ್ತಿ ಕೊಡ್ತಾರೆ? ನೀನು ನಿಮ್ಮಪ್ಪನಿಗೆ ಒಬ್ಬಳೇ ಮಗಳು, ನಿಮ್ಮಪ್ಪನ ಆಸ್ತಿ ನೀನು ಬಂದೇ ಬರಬೇಕು. ನಾನು ನಿನ್ನ ಗಂಡ, ಕಾನೂನು ಪ್ರಕಾರ ನನಗೂ ಅರ್ಧ ಭಾಗ ಬಂದೇ ತೀರ್ಬೇಕು. ಅತಿ ಬುದ್ಧಿವಂತಿಕೆಯಿಂದ ಮಾತಾಡ್ತಿರಲ್ರಿ. ರೀ, ನಮ್ಮಪ್ಪನ ಆಸ್ತಿಯಲ್ಲಿ ಒಂದು ನಯಾ ಪೈಸೆ ಕೊಡೋದಕ್ಕಾಗಲ್ಲ.
ಕೊಡದೆ ಹೋದ್ರೆ ನಿಮ್ಮಪ್ಪ ಮಾಡ್ತಿರೋ ಬ್ಲಾಕ್ ಮಾರ್ಕೆಟ್, ನಿಮ್ಮಪ್ಪ ಮಾಡ್ತಿರೋ ಇನ್ಕಮ್ ಟ್ಯಾಕ್ಸ್ ಮೋಸ, ಇದನ್ನೆಲ್ಲ ಗೌರ್ಮೆಂಟ್ ತಿಳಿಸ್ಬಿಟ್ಟು ಅವ್ರಿಗೆ ಬುದ್ಧಿ ಕಲಿಸ್ಬಿಟ್ಟು. ಹುಚ್ಚ ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಶಶಿಕಲಾ ಗಲಾಟಿ? ಅಯ್ಯೋ ಅಯ್ಯೋ ಏನಮ್ಮ, ಅಲ್ಲ ಕಣಮ್ಮ, ಗಂಡ ಹೆಂಡ್ತಿರು ಹೊಂದ್ಕೊಳ್ಳೋಗಿ ಹೋಗ್ಬಿಟ್ಬಿಟ್ಟು ಜಗಳ ಆಡ್ತಿದೆ, ಸಂಸಾರ ಹೆಂಗಮ್ಮ ಆಡ್ತೀರ ನೀವು? ಏನಪ್ಪ ಶಾಮ್ ಸುಂದರ, ಎಮ್ಮೆ ಓದಿ ನಿಂತ್ಯ, ಇದೆಲ್ಲ ಏನಪ್ಪ ಇದು? ಬಿಡಿ ಮಾವ, ಗಂಡ ಅಂತ ಮರ್ಯಾದೆ ಇಲ್ಲ, ಯಾತಕ್ಕಿರ್ಬೇಕು? ಏನೋ ಡ್ರೈವರ್ಸ್ ಮಾಡ್ತಂತೆ ಡ್ರೈವರ್. ನೀನ್ ಯಾಕಮ್ಮ ಡ್ರೈವರ್ಸ್ ಮಾಡಕ್ ಹೋಗ್ತೀಯ ನೀನು? ಅದೊಂದು ಮಾತ್ರ ಮಾಡಿಲ್ಲ, ಮಿಕ್ಕಿದ್ದೆಲ್ಲ ಮಾಡಿದಾಳೆ. ಮಾವ, ನಾನು ಕಟ್ಟಿರೋ ತಾಳಿ ಅರ್ಧ ಆಸ್ತಿ ಕೊಟ್ಬಿಡಿ, ಹೊರಟೋಗ್ತಿರ್ತೀನಿ. ನನ್ನ ಮಗಳಿಗೆ ನಾ ಸುತ್ತೋದ್ಮೇಲೆ ಅದೆಲ್ಲ ನಿನಗೆ ಸೇರ್ಕೊಡುತ್ತಲ್ವಾ? ಅಲ್ಲ ಶಾಮ್ ಸುಂದ್ರ, ನೋಡು, ಗಂಡ ಎತ್ತಿ ಜಗಳ ಉಂಡು ಮಲಗೋವರೆಗೆ ತಾನೇ ಮಲಗೋದಲ್ಲಿ ಬಂತು.